ನಮ್ಮ ಜನ ಇವತ್ತು ನಾನು ಜಿಲ್ಲೆಯ ಜನತೆಗೆ ಋಣಿಯಾಗಿದ್ದೀನಿ. ಬಾಕಿ ವಿಷಯ ಎಲ್ಲ ಏನು ಹೇಳಲ್ಲ. ರಿಸಲ್ಟ್ ಏನು ಕೊಡ್ತಾರೆ ಜನತೆ ತೀರ್ಪಿಗೆ, ಅದಕ್ಕೆ ನಾವು ತಲುಪಾಗ್ತೀನಿ ಅಷ್ಟೇ. ನನಗೆ ಬೇರೆ ಏನಿಲ್ಲ. ಇವತ್ತು ನಮ್ಮ ಅಧಿಕಾರ ಇರಲಿ ಇಲ್ದಲೇ ಇರಲಿ, ನಾವು ಬರೀ ಇದಕ್ಕೆ ಅಲ್ಲ, ಅಧಿಕಾರಕ್ಕೋಸ್ಕರ ನಾವು ಹೋರಾಟ ಮಾಡೋರಲ್ಲ. ಅಧಿಕಾರ ಇದ್ದರೂ ಮಾಡ್ತೀವಿ, ಇಲ್ಲದೋದ್ರೂ ಮಾಡ್ತೀವಿ. ಆದರೆ ಈ ಜಿಲ್ಲೆ ರಾಜ್ಯದ ಜನ ಈ ನಮ್ಮ 7 ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರಿಗೆ ರಾಜಕೀಯವಾಗಿ 60 ವರ್ಷ ಇವತ್ತು ನೆಲೆ ಊರಬೇಕಾಗಿದ್ದರೆ, ಇವತ್ತು ಆ ಮಟ್ಟಕ್ಕೆ ಬೆಳಿಬೇಕಾದರೆ ಈ ಜಿಲ್ಲೆ ಜನ. ಮತ್ತು ನನಗೂ 25 ವರ್ಷ ರಾಜಕೀಯವಾಗಿ ಶಾಸಕನ ಕೆಲಸ ಮಾಡೋಕ್ಕೆ ಕೊಟ್ಟವರು. ನಾನು ಅಷ್ಟೇ ಹೇಳ್ತೀನಿ ಹೊರತು ಯಾರು ಏನು ತರಕ್ಕೆ ಇದನ್ನು ಗೆಲುವು ಸೋಲು ಬೇರೆ ವಿಷಯ. ನಮಗೆ ಒಟ್ಟಿನಲ್ಲಿ ಜಿಲ್ಲೆಯ ಡೆವಲಪ್ಮೆಂಟ್ ಬೇಕಷ್ಟೇ, ಅದು ಬಿಟ್ಟರೆ ಬೇರೆ ನನಗೆ ಯಾವ ಬೇರೆ ವಿಷಯ ಇಲ್ಲ. ಏನು ಲೇ ನೋಡಯ್ಯ, ನೋ ತಡೆಯೋ ಅದು ಕೇಳ್ತೀನಿ. ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ. ನೋಡ್ರಿ, ಏನು ಆತಂಕ ಪಡಬೇಕಾಗಿಲ್ಲ, ಗೊತ್ತಾಯ್ತೇನ್ರಿ. ಅದಕ್ಕೆ ಕಾಲುವೆ ಉತ್ತರ ಕೊಡುತ್ತೆ, ಟೈಮ್ ಬೇಕು ಅಷ್ಟೇ. ಅದನ್ನು ಅಲ್ಲಿವರೆಗೆ ನಾವು ಶಾಂತಿಯಿಂದ ತಡ್ಕೊಂಡಿರ್ಬೇಕು. ಇದು ನಮ್ಮ ಜಿಲ್ಲೆಯ ಜನ ಆತಂಕ ಪಡೋಕ್ಕೆ ಮಂಜಣ್ಣಿಲ್ವ, ನಾನಿಲ್ವ, ಸ್ವರೂಪ್ ಇಲ್ವ, ದೇವೇಗೌಡರಿಲ್ವ, ಯಾರು ಆತಂಕ ಪಡಬೇಕಾಗಿಲ್ಲ. ನಮ್ಮ ಜಿಲ್ಲೆ ಜನತೆನ 60 ವರ್ಷ ದೇವೇಗೌಡರು ಕಾಪಾಡಿದ್ದಾರೆ, ಇವತ್ತು ಕಾಪಾಡ್ತಾರೆ. ಯಾರು ಅಂತ ನಮ್ಮ ಕಾರ್ಯಕರ್ತರು ಆತಂಕ ಪಡೋ ದುರುಗಿಡಬೇಕಾಗಿಲ್ಲ. ಆ ಶಕ್ತಿ ಇನ್ನೂ ಇಟ್ಕೊಂಡಿದ್ದೀವಿ. ನಮ್ಮ ಪಕ್ಷ, ನಮ್ಮ ಪಕ್ಷದ ಶಾಸಕರು, ಹಿರಿಯ ಮುಖಂಡರು ಎಲ್ಲ ಇದ್ದಾರೆ, ಯಾರು ಧೃತಿಗೆಡಬೇಕಾಗಿಲ್ಲ. ಸರ್, ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ 48 ಗಂಟೆ ಒಳಗೆ ಆತನ ಗೌರವ ನಿಟ್ಟಿನಲ್ಲಿ ಬರಬೇಕು ಅಂತ ಮನವಿ ಮಾಡಿದ್ರು. ನಾನು ಯಾವುದೇ ನ್ಯಾಯಾಲಯ ಪ್ರತಿಕ್ರಿಯೆ ಕೋರ್ಟಲ್ ಕೇಸ್ ಕೋರ್ಟಲ್ ಕೇಸ್ ಇದ್ದ ನಾನೆಲ್ಲ ಮಾಡೋಕ್ಕಾಗಿಲ್ಲ. ಈಗ ಈ ಜಿಲ್ಲೆ ಪತ್ರಕರ್ತರು ಎಲ್ಲ ನಮಗೆ ಸಹಕಾರ ಮಾಡಿದ್ದೀರಿ 60 ವರ್ಷದಿಂದ. ಆದರೆ ನಿಮಗೆ ಋಣಿ ಆಗಿರ್ತೀವಿ, ನಿಮ್ಮ ಜೊತೆ ಇರ್ತೀವಿ, ಕಾರ್ಯಕರ್ತರು ಜೊತೆ ಇರ್ತಾರೆ. ಅದನ್ನ ಏನಾರಿದ್ರೆ ಕಾಂಗ್ರೆಸ್ ಹೇಳಿದವ್ರಲ್ಲ, ಸರ್ಕಾರ ಅವ್ರದೇ ಇದೆ, ಅವರೇ ಇದೆ, ಕರೆಸ್ಲಿಕ್ಕೆ ತಪ್ಪೇನಿಲ್ಲ. ಸುಮ್ಮನೆ ಯಾಕೆ ಇದ್ದಾರೆ ಈಗ ಅವರು ಇದ್ದಾಗ ಅವ್ರು ಮಾತಾಡೋಕ್ಕಾಗಲ್ಲ. ಈ ನಾಟ್ ಸಪೋಸ್ ಟು ಸ್ಪೀಕ್.